ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹಲೋ ಗೆಳೆಯರೇ, ನೇರ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯದ ಆದರದ ಸ್ವಾಗತ. ವೀಕ್ಷಕರೇ, ಕುಟುಂಬದಲ್ಲಿ ಒಬ್ಬರು ಇದ್ದ ಹಾಗೆ ಇನ್ನೊಬ್ಬರು ಇರಲ್ಲ. ಐದು ಬೆರಳು ಒಂದೇ ಸಮಾನ ಅಂತ ಜನ ಕೇಳ್ತಾರೆ. ಆದರೆ ಐದು ಬೆರಳಲ್ಲಿ ಯಾವ ಚತುರತೆ ಇದೆ ಅಂದರೆ, ಐದು ಬೆರಳು ಬೇರೆ ಬೇರೆ ಥರ ಇದ್ದರೂ ಒಂದು ಮುಷ್ಟಿಯಾಗುತ್ತೆ, ಒಂದು ಸಮಷ್ಟಿಯಾಗುತ್ತೆ. ಒಂದೇ ಥರ ಕೆಲಸ ಮಾಡೋ ಗುಣನ ಐದು ಬೆರಳುಗಳು ಕಂಡುಕೊಂಡಿರುತ್ತವೆ. ಆದರೆ ಐದು ಜನ ಆ ಥರ ಅಲ್ಲ. ಮನುಷ್ಯ ಇನ್ನೊಬ್ಬನ ಕಾಲೆಳೆಯೋದೇ ಜಾಸ್ತಿ. ಇದರಿಂದ ಕುಟುಂಬದಲ್ಲಿ ಅನೇಕ ಕಲಹಗಳು ಉಂಟಾಗುತ್ತೆ. ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಒಬ್ಬನ ಹೆಂಡತಿಯನ್ನು ಕಂಡರೆ ಇನ್ನೊಬ್ಬನ ಹೆಂಡತಿಗೆ ಆಗೋದಿಲ್ಲ. ಯಾಕೆ ಹೀಗಾಗುತ್ತೆ? ಅತ್ತೆ ಮಾವ, ತಂದೆ ತಾಯಿ, ನಾದ್ನಿ ಮೈದನ, ಅಥವಾ ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧ ಯಾಕೆ ಎಲ್ಲೋ ಒಂದು ಕಡೆ ಕೊಳೆತ ವಾಸನೆ ಏನೋ ಬಂತು ಅಂತ ಅನಿಸ್ಬಿಡುತ್ತೆ. ಮನಸ್ಸಿಗೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಎಷ್ಟು ಮಟ್ಟಿಗೆ ನಾವು ಜೀವನದ ಉದ್ದಕ್ಕೂ ಕಡೇ ತನಕ ನಮಗೆ ನಾವು ತರಬೇತಿಯನ್ನು ಕೊಟ್ಕೊಳ್ತಾ ಇರಬೇಕು? ಯಾರು ಆ ತರಬೇತಿಯನ್ನು ಕೊಡ್ತಾರೆ? ಶಾಲೆ ಕಾಲೇಜು ಬಿಟ್ಟ ತಕ್ಷಣ ತರಬೇತಿ ಯಾಕೆ ನಿಂತು ಹೋಗುತ್ತೆ? ನಾವು ಯಾಕೆ ವಿಕಾಸದ ಕಡೆ ನೋಡೋದಿಲ್ಲ? ಭಾವ ಮತ್ತು ಸ್ವಭಾವಗಳು ಹೇಗೆ ಮಿಳಿತವಾಗಿದೆ? ಮೌಲ್ಯ ಮತ್ತು ಕೌಶಲ್ಯ ಅಂದರೆ ಏನು? ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮೊಂದಿಗೆ ಇದ್ದಾರೆ ಪ್ರೊಫೆಸರ್ ಕೆಇ ರಾಧಾಕೃಷ್ಣ. ನಿಮ್ಮ ಪರವಾಗಿ ಮತ್ತು ದೂರದರ್ಶನದ ಪರವಾಗಿ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಪ್ರೊಫೆಸರ್ ನಮಸ್ಕಾರ, ಮತ್ತೆ ಸ್ವಾಗತ. ಈಗ ಕುಟುಂಬ ಅನ್ನೋದು ಶುರುವಾಗೋದು ಮದುವೆನಲ್ಲಿ. ಮದುವೆನ ಹೇಗಿತ್ತು, ಮದುವೆ ಗ್ರ್ಯಾಂಡ್ ಆಗಾಯ್ತಾ ಅಂತ ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಾ? ಈ ಮದುವೆ ಎಷ್ಟು ಗ್ರ್ಯಾಂಡ್ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದ್ಮೇಲೆ ಆ ಬದುಕು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ತಾರೆ ನೋಡಿ, ಅದು ಮುಖ್ಯ. ಅದಕ್ಕೊಂದು ಗ್ರ್ಯಾಂಡ್ ಫೌಂಡೇಶನ್ ಬೇಕಾದ್ರೆ, ಈ ಬಾಹ್ಯ ಸ್ವರೂಪದ ಆಡಂಬರದ ಪ್ರದರ್ಶನದ ಗ್ರ್ಯಾಂಡ್ ಮದುವೆ ಇದೆಯಲ್ಲ, ಅದನ್ನು ನಾನು ಅಲ್ಲಗಳೆಯೋದಿಲ್ಲ. ಅದು ಒಂದು ಸುಸ್ಥಿತಿಯನ್ನು ಕೊಡ್ತದೆ, ಒಂದು ಮನೋಸ್ಥಿತಿಯನ್ನು ಕೊಡ್ತದೆ, ಒಂದು ಆಂಬಿಯನ್ಸನ್ನು ಕೊಡಬಹುದು, ಒಂದು ಸಾಮಾಜಿಕವಾದಂತಹ ಒಪ್ಪಿಗೆಯನ್ನು ಅದು ಕೊಡ್ತದೆ. ಆದರೆ ಆಮೇಲೆ ನೋಡಿ, ನೀವು ವಿಷಯವನ್ನು ಮೊದಲು ಅದನ್ನು ಇಂಟ್ರೊಡ್ಯೂಸ್ ಮಾಡುವಾಗಲೇ ಹೇಳಿದ್ರಿ, ನಾವೆಲ್ಲ ಒಂದು ಮನೆಯಲ್ಲಿ ಒಬ್ಬರು ಒಬ್ಬರ ಹಾಗೆ ಇರೋದಿಲ್ಲ ಅಂತ. ಇರಬೇಕಾದದ್ದಿಲ್ಲ, ಇರಕೂಡದು. ಯಾಕೆಂದರೆ ನಾವೆಲ್ಲ ವಿ ಆರ್ ನಾಟ್ ಬ್ಲಾಕ್ಸ್, ನಾವೆಲ್ಲ ವಿಭಿನ್ನವಾದಂಥ ವ್ಯಕ್ತಿಗಳು. ನಮ್ಮ ಈ ವ್ಯಕ್ತಿತ್ವ ಅನ್ನೋದಿದೆಯಲ್ಲ, ಅದು ನಮ್ಮ ಭಾವಗಳ ಮೇಲೆ ಅವಲಂಬಿತವಾದದ್ದು. ಈ ಭಾವಾನುಭವ ನಮಗೆ ಆಗದೇ ಇರೋ ಕಾರಣ, ನಮ್ಮ ಭಾವಗಳ ಅನುಭವ ನಮಗೆ ಇರೋದ ಕಾರಣ, ಮತ್ತೊಬ್ಬರ ಭಾವಗಳ ಬಗ್ಗೆ ನಾವು ಬೇಕಾದಷ್ಟು ಕಾಮೆಂಟ್ ಮಾಡಿಬಿಡ್ತೀವಿ. ಈ ಶಾರ್ಟ್ ಟೆಂಪರ್ಡ್, she is called cool tempered, so and so is hot tempered, somebody is no tempered, idella helbalvi now baba mugintu dinalle sittavrige ant helbalvi avaru mukha kandra agadilla ant helthivu now ivugala ellara madhye namma bhavagalanna navu anubhavisodilla adra anubhava namige agodilla yavaga namma oladrishtiya mulaka antardrishtiya mulaka mukta manasanna ittkondo open mind ant helthivi ond reetiya ಯಾವುದು ಪರ್ಸೆಪ್ಷನ್ ಅಂತ ಹೇಳ್ತೀವಲ್ಲ, ಅಂತರ್ದೃಷ್ಟಿ, ಇದನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಭಾವದ ಜೊತೆಗೆ ನಾವೇ ಆಟ ಆಡ್ತಾ 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 ನಮ್ಮ ಭಾವದಿಂದ ನಾವೇ ಹೊರಗೆ ನಿಂತ್ಕೊಂಡು ನಾವು ಮನುಷ್ಯರಾಗಿ ಆ ಭಾವಾನುಭವಿಗಳಾಗಿದ್ದು ಕೂಡ ಆ ಭಾವಕ್ಕೆ ನಾವು ಸಂವೇದನೆಗಳನ್ನು ಮಾಡುವಾಗ ಸಂವಾದಿ ಸಂವೇದನೆ ಅಂತ ಹೇಳ್ತೀವಿ. ಅದೇನು ಸಂವಾದಿ ಅಂದರೆ ನನ್ನ ಜೊತೆಗೆ ನಾನೇ ಮಾತಾಡ್ಕೊಳ್ಳುವಂಥದ್ದು. ಸ್ವಯಂ ನಾನು ಮಾತಾಡಿಕೊಂಡು ನನ್ನ ಮನಸ್ಸಿನೊಳಗಡೆ ನಾನು ಸಂವೇದಿಸಿದಾಗ ನನಗೆ ಜಗತ್ತಿನ ಎಲ್ಲವೂ ಸುಂದರವಾಗೂ ಕಾಣ್ತದೆ, ಎಲ್ಲ ಭಾವಗಳು ಕೂಡ ಉತ್ತಮ ಕಾಣ್ತದೆ. ಮನೆಯಲ್ಲೂ, ನನ್ನ ಪರಿಸರದಲ್ಲೂ, ನನ್ನ ವರ್ಕ್ ಪ್ಲೇಸ್ನಲ್ಲೂ ಕೂಡ ನಾನು ನಿರ್ಲಿಪ್ತಾನಂದವನ್ನು ಪಡೆದು ಬಿಡ್ತೇನೆ. ಸ್ವಾಧ್ಯಾಯ ಮುಖ್ಯ, ಸ್ವಾಧ್ಯಾಯ ಮುಖ್ಯ, ಸ್ವಾಧ್ಯಾಯ ಸ್ವಾನುಭವಿ ಅಧ್ಯಾಯ ಮುಖ್ಯ, ಸ್ವಾಧ್ಯಾಯಾಭ್ಯಸನಂ ಚೈವ ವಾಗ್ಮಯಂ ತಪ ಉಚ್ಯತೆ ಅಂತಾರಲ್ಲ. ಈಗ ಪರಸ್ಪರ ಸಂಬಂಧಗಳು, ಈಗ ಒಂದು ಮಗು 10ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ, ಅಯ್ಯೋ ಅವ್ನು ಕಂಟ್ರೋಲ್ಗೆ ಸಿಗಲ್ಲ, ಓದೋದೇ ಇಲ್ಲ, ಹೇಳಿದ ಮಾತು ಕೇಳಲ್ಲ, ನಾನು ನೀವು ಯಾಕೆ ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರಾ? ಈ ಸಂಬಂಧ ಅಂತ ಹೇಳುವಂಥ ಪದ ನೋಡಿ ಎಷ್ಟು ವಿಶಿಷ್ಟವಾದದ್ದು. ಆ ಸಂಬಂಧ ಅನ್ನುವಂಥದ್ದು ಒಂದು ರೀತಿಯ ಭಾವಬಂಧಗಳ ಜಾಲ. ಅದಕ್ಕೆ ಬದಲಾಗಿ ಅದು ಸಂಬಂಧ ಆಗಿಬಿಟ್ರೆ, ನಾವು ಸಂಬಂಧ ಮೂಲಕ ಏನು ಮಾಡ್ತೀವಿ, ನನ್ನ ಮಾತನ್ನು ನೀನು ಕೇಳು, ಬೇಕಾದಷ್ಟು ಹೇಳ್ಕೊತೀವಿ. ಹೆಂಡತಿ ಹೇಳ್ತಾಳೆ ಗಂಡನಿಗೆ, ಏನ್ ಹೇಳ್ತಾಳೆ, ನಾನೇನಾದ್ರು ಮಾತಾಡ್ತೀನಿ ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ. ಅಪ್ಪ ಅಮ್ಮ ಮಕ್ಕಳಿಗೆ ಏನು ಹೇಳ್ತಾರೆ, ಈ ಮಕ್ಕಳು ನನ್ನ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ. ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನನ್ನ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ. ಈ ಕೇಳಿಸ್ಕೊಳ್ಳೋದಂದ್ರೆ ಏನು ಗೊತ್ತಾ,
ಕೇಳಿಸ್ಕೊಳ್ಳೋದಂದ್ರೆ ನಾನು ಹೇಳಿದ್ದನ್ನು ನೀನು ಕೇಳು ಅಂತ ಅರ್ಥ. ನಾನು ಹೇಳಿದ್ದನ್ನು ನೀನು ಕೇಳು ಅಂತ ನನ್ನ ಮನಸ್ಸಿನಲ್ಲಿದ್ದಾಗ ಯಾವತ್ತು ಅವಳು ಕೇಳದೇ ಇದ್ದಾಗ ನನ್ನ ಎಕ್ಸ್ಪೆಕ್ಟೇಷನ್ಗೆ ನೋವಾಗ್ತದೆ. ನನ್ನ ಎಕ್ಸ್ಪೆಕ್ಟೇಷನ್ಗೆ ಯಾವಾಗ ನೋವಾಯಿತು ಆಗ ನನಗೆ ಅನಿಸ್ತದೆ ಮತ್ತೊಬ್ಬ ಅವಿಧೇಯ, ನಮ್ಮ ಕುಟುಂಬದ ಎಲ್ಲ ಭಾವ ಸಂಬಂಧಗಳು ಕೆಡೋದ ಆ ರೀತಿ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದನ್ನು ನೀನು ಮಾಡು. ನಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕ್ತಾ ಇರ್ತೀವಿ, ಆ ನಾಯಿಯನ್ನು ಮುದ್ದು ಮಾಡ್ತೀವಿ ನಾವು. ನಾಯಿಯನ್ನು ಮುದ್ದು ಮಾಡೋದು ಮಾತ್ರ ಅಲ್ಲ, ನಾಯಿಯ ಗಲ್ಲಕ್ಕೆ ನಮ್ಮ ಬೆರಳನ್ನು ಇಟ್ಟು ಮಗುವನ್ನು ಆಟ ಆಡಿಸಿದಾಗೆ ನಗು ನಾಯಿ ನಗು ನಾಯಿ ನಗು ಚುಚು ಚುಚು ಅಂತೀವಿ. ಆದರೆ ನಮ್ಮ ಮನೆಯಲ್ಲಿ ಒಬ್ಬರನ್ನೊಬ್ಬರು ಮುಖ ನೋಡಿದಾಗ ನಗೋದೇ ಇಲ್ಲ. ಒಬ್ಬ ಅಪರಿಚಿತ ನಮ್ಮನ್ನು ನೋಡಿ ಮುಗುಳು ನಕ್ಕಾಗ ನಾವು ಜೋರಾಗಿ ಮುಗುಳು ನಕ್ತೇವೆ. ಆದರೆ ಮನೆಯಲ್ಲಿ ಏನು ಮಾಡ್ತೇವೆ, ಮನೆಯಲ್ಲಿ ಒಬ್ಬರನ್ನೊಬ್ರು ಹೊಗಳ್ಕೊಳ್ಳೋದಿಲ್ಲ, ಒಬ್ಬರನ್ನೊಬ್ರು ಅಡ್ಮೈರ್ ಮಾಡ್ಕೊಳ್ಳೋದಿಲ್ಲ. ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಯಾರಿಗೂ ಹೇಳ್ತೀವಿ ನಾವು, ನಮ್ಮ ಮನೆಯಲ್ಲಿ ಹೇಳ್ಕೋತೀವಾ? ನಮ್ಮ ಮನೆಯಲ್ಲಿ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಅಯ್ಯೋ ದೇವರೇ ಓಡಬೇಕು ಕೆಲಸಕ್ಕೆ ಅನ್ನುವಂಥ ಒಂದು ಧಾವಂತ ಮಾತ್ರ ಅಲ್ಲ, ಒಂದು ರೀತಿಯ ನಮ್ಮ ಬದುಕಿನ ಬಗ್ಗೆ ನಮಗೆ ಒಂದು ರೀತಿಯ ಅಸಹ್ಯ ಭಾವದಿಂದ ನಾವು ಎದ್ರೆ ಅದೇ ಅಸಹ್ಯ ಭಾವ ನಮ್ಮ ಸಂಬಂಧಗಳಲ್ಲೂ ಬಂದ್ಬಿಡ್ತದೆ. ಇತ್ತೀಚಿನ ದಿನಗಳಲ್ಲಂತೂ ಏನಾಗಿದೆ ಅಂದರೆ ನಮ್ದು ಈಗ ಭೋಗಮುಖಿ ಜಗತ್ತು. ಭೋಗಮುಖಿ ಜಗತ್ತನ್ನು ಕೂಡ ನಾವು ಅಲ್ಲಗಳೆಯೋದಲ್ಲ, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಿ. ಈ ಭೋಗಮುಖಿ ಜಗತ್ತಿಗೆ ನಮ್ಮ ದೇಶದ ಅಥವಾ ಎಲ್ಲ ಧರ್ಮಗಳು, ಯಾವುದೇ ರಿಲಿಜನ್ ಅಂತ ಹೇಳ್ತೀವಲ್ಲ, ಅದು ತ್ಯಾಗಮುಖಿ ಜಗತ್ತನ್ನು ನಮಗೆ ಹೇಳಿದ್ದು. ಆದರೆ ಇನ್ ಎಕ್ಸ್ಟ್ರೀಮ್ಸ್ ಈ ತ್ಯಾಗಮುಖಿ ಜಗತ್ತು ಕೂಡ ಅಸಹಜ, ಮನುಷ್ಯ ಭಾವಗಳಿಗೆ ಅಸಹಜ. ಅದಕ್ಕಾಗಿ ನಮಗೆ ಕೊಟ್ಟಂತಹ ಗ್ರೇಟ್ ಮ್ಯಾನೇಜ್ಮೆಂಟ್ ಗ್ರಂಥ ಭಗವದ್ಗೀತೆ ಅಥವಾ ಉಪನಿಷತ್ತುಗಳು, ಅಲ್ಲಿ ಬದುಕನ್ನು ಹೀಗಳೆಯೋದು ಬೇಡ, ಬದುಕನ್ನು ಅಂಟ್ಕೊಳ್ಳೋದು ಬೇಡ, ಪದ್ಮಪಲಾಶ ನ್ಯಾಯ ಅಂತ ಹೇಳ್ತಾರೆ ನೋಡಿ, ಅದನ್ನು ಪದ್ಮಪತ್ರ ನ್ಯಾಯ ಅದನ್ನು ಹೇಳ್ತಾರೆ. ಈ ಹಿಂದೆ ಈ ತ್ಯಾಗಮುಖಿ ಜಗತ್ತಿನಲ್ಲಿ ಏನಾಯಿತು, ತ್ಯಾಗಮುಖಿ ಜಗತ್ತು ಈ ತ್ಯಾಗಮುಖಿ ಮನೋಭಾವ ಇದೆಯಲ್ಲ ಅದು ಜೀವ ಕ್ರಮಕ್ಕೆ ವಿರೋಧ, ಮನುಷ್ಯ ಜೀವ ಕ್ರಮಕ್ಕೆ ಎಕ್ಸ್ಟ್ರೀಮ್ನಲ್ಲಿ ವಿರೋಧ. ಅಲ್ಲೂ ಜನಕ್ಕೆ ಸುಖ ಸಿಗಲಿಲ್ಲ, ಸುಖ ಸಿಗಲಿಲ್ಲ. ಭೋಗಮುಖಿ ಜಗತ್ತು ಜೀವನ ಕ್ರಮಕ್ಕೆ ವಿರೋಧ, ನಮ್ಮ ಜೀವನ ಕ್ರಮಕ್ಕೆ ವಿರೋಧ. ನನ್ನ ಮನಸ್ಸು ಹೇಳ್ತಾ ಇರ್ತೇವೆ ಇಲ್ಲ 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 ಇದು ಸರಿ ಇಲ್ಲ, ಒಬ್ಬನಿಗೆ ಕಾರ್ ಸಿಕ್ಕಿದೆ ಒಳ್ಳೆ ಕಾರು, ನಾನು ಆ ಕಾರ್ ಡ್ರೈವ್ ಮಾಡ್ಕೊಂಡು ನನ್ನ ರೋಡಿಗೆ ಬಂದ ತಕ್ಷಣ ನನ್ನ ಸ್ನೇಹಿತ ಮತ್ತೊಂದು ಅದಕ್ಕಿಂತ ಒಳ್ಳೆ ಕಾರ್ ಇಟ್ಕೊಂಡಿದ್ದಾರೆ, ತಕ್ಷಣ ನನಗೆ ಆ ಕಾರಿನ ಮೇಲೆ ಕಣ್ಣು ಹೋಗ್ತದೆ. ಅಂದರೆ ನನ್ನ ಹತ್ರ ಏನಿದೆ ಅದು ನನಗೆ ಬೇಡ, ನನ್ನ ಹತ್ರ ಏನು ಇಲ್ಲ ಅದು ನನಗೆ ಬೇಕು, ಅದು ಬೇಕಾಗಿದ್ದು ನನಗೆ ಸಿಕ್ಕಿದಾಗ ಅದು ನನಗೆ ಬೇಡ. ನನಗೆ ಏನು ಬೇಕು ಗೊತ್ತೇ ಇಲ್ಲ, ನನಗೆ ನನಗೆ ಏನು ಬೇಕು ಅನ್ನೋದು ಗೊತ್ತಿಲ್ಲದ ಕಾರಣ ಮನೆಗಳಲ್ಲೂ ಹಂಗೆ ಆಗ್ತದೆ. ಮನೆಗಳಲ್ಲಿ ಯಾರಿಗೂ ಏನು ಬೇಕು ಅಂತ ಗೊತ್ತಿಲ್ಲ. ನೀನು ಹೀಗಿರಬೇಕು ಅನ್ನೋದನ್ನು ಕಂಡ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ ಹೆಂಡತಿ ಹೇಳೋದಿಲ್ಲ, ಹೆಂಡತಿ ನೀನು ಹೀಗಿರಲೇಬೇಕು ಅಂತ ಇಟ್ಕೊಳ್ತಾಳೆ ಮನಸ್ಸಿನಲ್ಲಿ, ಗಂಡಂಗೆ ಗೊತ್ತಿರೋದಿಲ್ಲ. ಹೇಳಿದರೆ ಘರ್ಷಣೆ, ಯಾಕೆ ಗೊತ್ತಾ, ನಾನು ಹೇಳಿದಾಗ ನೀನಿರಬೇಕು. ಮಕ್ಕಳಿಗೂ ಪೇರೆಂಟ್ಸ್ಗೆ ಬರುವಂಥ ಕಾನ್ಫ್ಲಿಕ್ಟ್ನಲ್ಲಿ ಮೂಲವಾದದ್ದು ಇದೆ, ಪರಸ್ಪರ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ. ಅನೇಕ ಕುಟುಂಬಗಳಲ್ಲಿ ಇತ್ತೀಚೆಗೆ ಒಂದು ಬಾಹ್ಯ ಸ್ವರೂಪದ ಒಂದು ಹೊಂದಾಣಿಕೆಗಳಿರ್ತದೆ, ಮನಸ್ಸಿನ ಒಳಗಡೆ ಸಿಕ್ಕಾಬಟ್ಟೆ ಒಳಗುದಿಗಳು ಇರ್ತವೆ. ಇದು ಒಳಗುದಿಗಳನ್ನು ತೆಗೆಯೋದಕ್ಕೆ ಬಹಳ ಸುಲಭ ಸಾಧ್ಯ. ಸ್ವಯಂ ತರಬೇತಿ, ಅದಕ್ಕೆ ನಾವು ಕಣ್ಣಿದೆ ನಮಗೆ ನೋಡೋದಿಲ್ಲ, ಕಿವಿ ಇದೆ ಕೇಳೋದಿಲ್ಲ, ಮೂಗಿದೆ ಯಾವುದೇ ಒಂದು ವಿಷಯವನ್ನು ಮೂಗಿನ ಮೂಲಕ ಗ್ರಹಿಸೋದಿಲ್ಲ, ಚರ್ಮ ಇದೆ ಸ್ಪರ್ಶಿಸೋದಿಲ್ಲ, ನಾಲಿಗೆ ಇದೆ ನಮಗೆ ರುಚಿ ಗೊತ್ತಿಲ್ಲ. ಎಲ್ಲ ಅನುಭವಗಳು ಕೂಡ ಇಂದ್ರಿಯ ಗ್ರಾಹ್ಯವಾದಂಥದ್ದು, ಎಲ್ಲ ಅನುಭವಗಳು ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ ನೋಡಿ, ನಮ್ಮ ಜ್ಞಾನ ಮೂಲವೇ ಈ ಇಂದ್ರಿಯಗಳು. ಆದರೆ ಇಂದ್ರಿಯಗಳು ವಿಚಿತ್ರವಾಗಿ ಆಟ ಆಡ್ತವೆ, ಇಂದ್ರಿಯಗಳು ನಮ್ಮನ್ನು ಅವುಗಳಿಗೆ ಅಧೀನವನ್ನಾಗಿ ಮಾಡ್ಬೋದು. ಆದರೆ ಇಂದ್ರಿಯಗಳ ಗುಣ ಏನಂದರೆ ಎವ್ರಿ ಸೆಕೆಂಡ್ ಆಲ್ ದಿ ಸೆನ್ಸರಿ ಆರ್ಗನ್ ಶುಡ್ ಗೆಟ್ ಔಟ್ ಆಫ್ ದ ಬಾಡಿ, ಇಫ್ ಡು ನಾಟ್ ಗೆಟ್ ಔಟ್ ಆಫ್ ದ ಬಾಡಿ ಇಸ್ ಡೆಡ್ ಅಂತ. ಕಣ್ಣು ಹೊರಗೆ ಹೋಗಿ ಒಂದು ನೋಟವನ್ನು ನೋಡಿ ಆ ನೋಟವನ್ನು ಒಳಗಡೆ ತರಬೇಕು, ಅರ್ಥ ಮಾಡ್ಕೊಳ್ಬೇಕು. ಫ್ಯಾಕ್ಚುವಲ್ ಇಮೇಜ್ ಮಾತ್ರ ಅಲ್ಲ, ಶಬ್ದಗಳು ಕೂಡ ಅಷ್ಟೇ. ನನ್ನ ಕಿವಿ ಹೊರಗೆ ಹೋಗ್ತದೆ, ಶಬ್ದ ಗ್ರಹಣ ಮಾಡಿ ಅರ್ಥವನ್ನು ಇಟ್ಕೊಳ್ಳುತ್ತದೆ. ಆದರೆ ನಾವು ಈ ಅರ್ಥ, ಈ ನೋಟ, ಈ ಸ್ಪರ್ಶ, ಈ ಗ್ರಹಣ